ಸಮಾರಂಭದ ವೇದಿಕೆ ಮೇಲಿರುವ ಗೃಹಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಬಸವರಾಜ ಬೊಮ್ಮಾಯಿಯವರೇ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಜಯರಾಜ್ರವರೇ, ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ಎಲ್ಲ ಗಣ್ಯರೇ, ಆಗಮಿಸಿರುವ ಬಂಧುಗಳೇ, ಈ ಸಮಾರಂಭಕ್ಕೆ ನಾನು ವಿಶೇಷವಾಗಿ ಬಸವರಾಜ ಬೊಮ್ಮಾಯಿರವ್ರನ್ನೇ ಕರೀರಿ ಅಂತ ಹೇಳಿದೆ. ಇದನ್ನು ಕೇಳಿಸ್ಕೋಬೇಕು ಸರ್, ನಿಮ್ಮನ್ನೇ ಕರೀರಿ ಅಂತ ಹೇಳಿದೆ. ಅದಕ್ಕೆ ಕಾರಣ ಇದೆ, ಒಂದು ಚಿತ್ರ ಬಿಡುಗಡೆ ಆಯಿತು, ಮಾಯಾ ಬಜಾರ್ ಜಗ್ಗೆಷ್ಟು ಎಷ್ಟೋ ಪಿಚರ್ಗಳು, ರವಿಚಂದ್ರನ್ ಸರ್ ಎಲ್ಲರದ್ದು ಆಗಿದೆ ಸರ್. ಇವತ್ತು ಬಿಡುಗಡೆ ಆದರೆ ನಾಳೆ ಪೈರಕ್ಕೆ ಸಿಗುತ್ತೆ ಸರ್ ಮಾರ್ಕೆಟಲ್ಲಿ. ಇದನ್ನು ಯಾರು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ ಹೇಳ್ತೀನಿ, ನಿಮ್ಮ ಕಾಲದಲ್ಲಿ 30 ವರ್ಷಗಳಿಂದ ಯಾರು ತಲೆ ತಪ್ಪಿಸ್ಕೊಂಡಿದ್ರೋ ಅಂಥವನ್ನ ಹಿಡಿದು ತಂದಂಥವರು ನಿಮ್ಮ ಪೊಲೀಸ್ ಇಲಾಖೆ. ಅದಕ್ಕೆ ನನಗೆ ಹೆಮ್ಮೆ ಇದೆ. ಆ ಪೈರಸಿ ಅನ್ನೋದನ್ನ ನೀವು ತಡೆಗಟ್ಟುತ್ತೀರಾ ಅನ್ನೋ ಒಂದು ಭರವಸೆ, ಆ ಮನವಿಯನ್ನು ಇಲ್ಲಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಿಮ್ಮನ್ನ ಇಲ್ಲಿಗೆ ನಾವು ಕರೆಸಿದ್ದೀವಿ. ಆ ನಂಬಿಕೆ ನಮಗಿದೆ. ಯಾಕೆಂದ್ರೆ ಚಿತ್ರರಂಗದವರ ಕಷ್ಟ ಏನು ಅಂತ ಗೊತ್ತಿದೆ. 800 ರೂಪಾಯಿ ಹಾಕಿ ಬೆಳಗ್ಗೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಸರ್, ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹಾಗಾಗಿ ಇವತ್ತು 75ನೇ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಳುವಾಗ ಈ ಒಂದು ಬೇಡಿಕೆಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ಎಲ್ಲ ಮಾಜಿ ಅಧ್ಯಕ್ಷರುಗಳು ಇಲ್ಲಿ ಕೂತಿದ್ದಾರೆ. ಬಹುಶಃ ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ಈ ಒಂದು ವಾಣಿಜ್ಯ ಮಂಡಳಿಯ ಪಡೆದಂಥವ್ರನ್ನ ನೆನೆಸ್ಕೊಳ್ಳೋದು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಜವಾಬ್ದಾರಿ. ಅದರಲ್ಲಿ ವಿಶೇಷವಾಗಿ ನಾನು 3-4 ದಿನದ ಹೆಸರನ್ನ ನಾನು ನೋಡಿದಂಥವ್ರನ್ನ, ವೀರಸ್ವಾಮಿ ಅವರಾಗಿರ್ಬೋದು, ಕೆ ವಿ ಗುಪ್ತಾ ಅವರು ಇಲ್ಲೇ ಇದ್ದಾರೆ, ಭಕ್ತವತ್ಸಲಮ್ಮ, ಇಂಥವ್ರೆಲ್ಲರೂ ಕೂಡ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ಆ ಸೂರ್ಯನ ನಮಗೆ ಕೊಟ್ಟರು, ನಾವೆಲ್ಲರೂ ಕೂಡ ಅವರ ಏನು ಮಾರ್ಗದರ್ಶನ ಹಾಕಿಕೊಟ್ಟಿದ್ರೋ ಅದರಲ್ಲಿ ನಾವೆಲ್ಲ ನಡೆಸ್ಕೊಂಡಿದ್ದೀವಿ ಅನ್ನೋ ಬಲವಾದ ನಂಬಿಕೆ ನನಗಿವತ್ತು ನನಗಿದೆ ಸರ್. ನಾವು ಅವರನ್ನ ಅನುಸರಿಸ್ಕೊಂಡೋಗಿ ಆ ವಾಣಿಜ್ಯ ಮಂಡಳಿಯ ಘನತೆ ಗೌರವವನ್ನು ಎತ್ತರದ ಮಟ್ಟಕ್ಕೆ ತಗೊಂಡೋಗಿದ್ದೀವಿ. ನೀವು ಹೇಳಿದ್ರೆ ನಿಜ, ಅಂತಹ ಒಂದು ಕೆಟ್ಟ ವಿಚಾರಗಳು ಕೇಳಿದ್ರೆ ನಡೀತಾ ಇದ್ದೀವಿ, ಅದಕ್ಕೆ ನಾವೆಲ್ಲರೂ ಕೂಡ ಸರಿ ಮಾಡೋಣ. ನಾನು ಒಂದು ಮಾತು ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು, ನಾವು 85ನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಳೋ ಸರ್. ಇಡೀ ಭಾರತದಲ್ಲಿ ಯಾವುದೇ ವಾಣಿಜ್ಯ ಮಂಡಳಿ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲೇ ಆಗಿರ್ಬೋದು ಸರ್, ಇಲ್ಲಿವರೆಗೂ ಯಾರಿಗೂ ಒಬ್ಬ ಮಹಿಳಾ ಅಧ್ಯಕ್ಷೆಯನ್ನು ಮಾಡಿಲ್ಲ. ಅದು ಮಹಿಳಾ ಅಧ್ಯಕ್ಷರನ್ನು ಮಾಡಿದ್ದು ನಾವು, ಅದೇ ಜಯಮಾನ ಪ್ರಪ್ರಥಮ ಮಹಿಳೆ ಕನ್ನಡ ಚಿತ್ರರಂಗಕ್ಕೆ ಅಧ್ಯಕ್ಷ ಆಗಿರೋದು ಕರ್ನಾಟಕದಲ್ಲಿ, ಅದು ನಮ್ಮ ಹೆಮ್ಮೆ. ಅವರ ಕಾಲದಲ್ಲಿ ಅವರ ಅಧ್ಯಕ್ಷರಾಗಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತ ಹೊರಟಾಗ ಸುಮಾರು 2 ಕೋಟಿ ರೂಪಾಯಿಯನ್ನು ಕೊಟ್ಟರು. ಅದ್ರ ಜೊತೆಗೆ ಇವತ್ತೇನು ಅಕಾಡೆಮಿ ಇದೆಯೋ ಆ 2 ಎಕರೆ ಜಾಗ ಕೊಟ್ಟಿದ್ದು ಅವರೇ ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗಿದೆ. 5 ಕೋಟಿ ಕೊಟ್ಟಿದ್ದು ಅವರೇ. ಹಾಗಾಗಿ ದಯಮಾಡಿ ಇವತ್ತು ಬಂದಿರುವಂಥರು ಎಲ್ಲರೂ ಕೂಡ ಅದ್ರ ಬಗ್ಗೆ ಕಾಳಜಿ ಇದೆ. ಯಾವುದೇ ಮುಖ್ಯಮಂತ್ರಿಗಳು ಬಂದರೂ ಕೂಡ ನಿಜವಾಗಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಆಶ್ರಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರತಿ ಬಾರಿ ರಾಮಕೃಷ್ಣ ಹೆಗಡೆಯವರು ನಮಗೆ ಮೊದಲನೇದಾಗಿ ಅವರನ್ನು ನೆನೆಸ್ಕೋಬೇಕು, ಚಿತ್ರನಗರಿ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಪೂರಕವಾಗಿ ಅನೇಕ ಜನ ಕಲಾವಿದರು ಅದಕ್ಕೆ ಸಹಕಾರವನ್ನು ಕೊಟ್ಟರು. ಅದಾಗಬೇಕಾಗಿತ್ತು, ಅದಾಗಲಿಲ್ಲ, ಆದರೆ ಇವತ್ತು ಅದು ಆಗ್ತಾ ಇದೆ. ಅವತ್ತಿಂದ ಜಗ್ಗೇಶ್ವರ ಕೇಳ್ಕೊಳ್ಳಿ, ಜಗ್ಗೇಶ್ವರೇ 83ನೇ ಇಸ್ವಿಯಿಂದ ಎಷ್ಟು ಜನ ಅಧ್ಯಕ್ಷರುಗಳು ಬಂದರೋ ಅವ್ರದ್ದೆಲ್ಲರಿಗೂ ಕನಸು ಚಿತ್ರನಗರಿ ಆಗಬೇಕು ಆಗಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಮೊನ್ನೆ ಬೇಡಿಕೆ ಅಲ್ಲ 83ನೇ ಇಸ್ವಿಯಿಂದ ಆ ಬೇಡಿಕೆ ಇದ್ದೇ ಇತ್ತು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈಡೇರಿಸ್ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಅಭಾರಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಕಿರಿಯರು ಹಾಕಿಕೊಟ್ಟಿರುವಂಥ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೆದ್ವಿ ಅಂತಕ್ಕಂಥ ಭರವಸೆಯನ್ನು ನಿಮಗೆ ಕೊಡ್ತಾ ನಾನು ಈ ಒಂದು 75ನೇ ವರ್ಷದ ಸಂಭ್ರಮವನ್ನು, ರವಿಚಂದ್ರನ್ ಸರ್ ಹೇಳಿದ್ರು ಸಂಭ್ರಮವನ್ನು ಅಲ್ಲೇ ಇಡಬೇಕು ರಾಜ್ಯನ ಅಂತ, ಅಲ್ಲೇ ಇಡೋಣ ಸರ್, ಅಲ್ಲೇ ಇಡಬೇಕು ಸಂಭ್ರಮ ಮಾತ್ರ ಈಗ ಮಾಡಿಬಿಡೋಣ. ಆ ಲಾಂಛನನ ಅಲ್ಲೇ ಇಟ್ಟು ನಮ್ಮ ಏನು ಸಂಕೇತ 75ನೇ ವರ್ಷ ಸಂಭ್ರಮ, ಅದು ನಿಮ್ಮ ಕನಸು ಭಾಳ ಇದೆ ಬಿಡಿ. ನೀವು ಆಗಲೇ ಒಂದು ಪ್ರೂಫ್ ಪ್ರಿಂಟ್ ಕೊಟ್ಟಿದ್ದು ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲೇ, ರವಿಚಂದ್ರನ್ ಯಾಕೋ ಗೊತ್ತಿಲ್ಲ ಅವಾಗ ಒಂದು ಪ್ರೂಫ್ ಪ್ರಿಂಟ್ ಕೊಟ್ಟಿದ್ರು.
ಹೇಗಿರಬೇಕು, ಏನೇನಾಗಬೇಕು, ಏರ್ಪೋರ್ಟು ಆ ಕನಸು ನೋಡಿ ಸರ್ ಏನೇನಿತ್ತು ಅಂದರೆ ಅದರಲ್ಲಿ ಎಲ್ಲೋ ಇತ್ತು, ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು, ಆಮೇಲೆ ಜೇಸಿಂಗೆ ಎಲ್ಲ ಬಂದು ಬ್ಲೂ ಪ್ರಿಂಟೇ ಕೊಟ್ಟಿದ್ರು. ಅವ್ರ ಕನಸು ಇವತ್ತು ನನಸಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಈ ಸಂಭ್ರಮವನ್ನು ನಾವೆಲ್ಲ ಚಿತ್ರರಾಗಿದ್ದವು, ಇಲ್ಲಿ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ, ಪ್ರತಿಯೊಂದು ವಿಭಾಗದವರು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನೀವಿದ್ದೀರಾ, ನಿಮ್ಮ ಜೊತೆ ನಾವು ಯಾವುದೇ ರೀತಿ ಸಹಕಾರವನ್ನು ನಾವು ಕೊಡ್ತೀವಿ. ಆ ಸಂಭ್ರಮ ನಮ್ಮ ಸಂಭ್ರಮ ಚಿತ್ರರಂಗದ ಸಂಭ್ರಮ ಯಶಸ್ವಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ತಿಳಿಸ್ತೀರಿ. ನಮಸ್ಕಾರ.